ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ಅನ್ನೋ ಮ್ಯಾನೇಜರ್ ಬಂದ ನಿಮಗೆ. ಇನ್ನೊಂದ್ಸಲ ಒಳಗ್ ಬರ್ಬೇಕಾದ್ರೆ ಮೇ ಐ ಕಮಿನ್ ಸರ್ ಅಂತ ಪರ್ಮಿಷನ್ ತಗೊಂಡ್ ಬರ್ಬೇಕು. ಪ್ಲೀಸ್ ಆಸ್ ಸಮ್ ಮ್ಯಾನರ್ಸ್. ನೀವು ಹೊರಡಿ ಆಮೇಲೆ ಮಾತಾಡೋಣ. ಸಾರಿ ಸರ್. ಹೇಯ್, ಏನೋ ಬಂದಿರೋದು ನಿನಗೆ? ಅವ್ರು ಏನ್ ಮಾಡಿದ್ರು ಅಂತ ಈ ರೀತಿ ರೇಗಾಡದೆ ಅವ್ರ ಮೇಲೆ? ನಿನಗೆ ಹುಡುಗಿ ಇಷ್ಟ ಇಲ್ಲ ಅಂತಂದ್ರೆ ಹೋಗಿ ಇಷ್ಟ ಇಲ್ಲ ಅಂತ ಹೇಳೋ, ಅದನ್ನ ಬಿಟ್ಟು ನೋಡ್ ಮಗ. ಹುಡ್ಕೊಂಡು ಹೋಗೋರಿಗೆಲ್ಲ ಪ್ರೀತಿ ಸಿಗಲ್ಲ, ಪ್ರೀತಿ ಹುಡ್ಕೊಂಡು ಬಂದಾಗ ಅದನ್ನ ನೋ ಅಂತ ಹೇಳಕ್ಕೆ ಪ್ರತಿಯೊಬ್ಬರ ಕೈಲೂ ಸಾಧ್ಯ ಆಗಲ್ಲ. ನಿನಗೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ. ಈಗೇನು ಇಲ್ಲಿಂದ ಹೋಗ್ಬೇಕಷ್ಟೇ ತಾನೆ? ಈ ವೇದ ಅಂತೆಲ್ಲ ಹೇಳಿ ನನ್ನ ಹತ್ರ ಪಿಟೀಲು ಕುಯ್ಯಬೇಡ. ಕರ್ಕೊಂಡು ಹೋಗ್ಬೇಕು ಅಂತ ಸಪ್ಪಗೆರ ಆಕ್ಟಿಂಗ್ ಮಾಡ್ತಿದ್ಯಾ ಸಿದ್ದಮ್ಮ? ನಿಜವಾಗ್ಲೂ ಸಪ್ಪಗಿದ್ಯಾ ಸಿದ್ದಮ್ಮ? ಏನಿಲ್ಲ, ಏನ್ ಸುಮ್ನೆ ಕುತ್ಕೊಂಡ್ ಬರಿ. ನಿನ್ಗೇನೋ ಆಗಿದೆ ಹೇಳು ಸಿದ್ದಮ್ಮ. ಪ್ಲೀಸ್ ಹ್ಯಾವ್ ಸಮ್ ಮ್ಯಾನರ್ಸ್. ಹೇಳು. ಸಿಹಿ, ಅವ್ರನ್ನ ಫ್ರೆಂಡ್ ಅಂತ ಕರೆಯಕ್ಕೆ ಅವ್ರ ಪರ್ಮಿಷನ್ ಕೇಳ್ದ್ಯಾ ನೀನು? ಹೊರಗಡೆ ಹೋಗ್ಬೇಕಿದ್ರೆ ಎಲ್ಲಿ ಹೋಗ್ತಿದ್ರ ಅಂತ ಕೇಳ್ಬಾರ್ದು ಅನ್ನೋ ಮ್ಯಾನಸ್ ಇಲ್ವಾ ನಿನ್ಗೆ? ಬಾ ಫ್ರೆಂಡ್. ನಂಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆ ಬೈ. ಹೆಲಿಕಾಪ್ಟರ್ ನೀ ಪ್ರಾಮಿಸ್ ಮಾಡಿದ್ದೆ. ಶೋರ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಅಂದ್ರೆ? ಆಮೇಲೆ ಅಂದ್ರೆ ನನ್ ಕೆಲಸ ಮುಗಿದ್ಮೇಲೆ. ಆಗ ನಾನು ಮನೆಗೆ ಹೋಗಿರ್ತೀನಿ, ನನ್ನ ಹತ್ರ ನಿನ್ ನಂಬರ್ ಇಲ್ಲ, ಹೇಗ್ ಮಾತಾಡೋದು? ಸಿಹಿ, ನನ್ ಫೋನ್ ನಂಬರ್ ಕೊಡ್ಲ ನಿಂಗೆ? ಫ್ರೆಂಡ್ ಅಂತ ನನ್ನ ನಂಬರ್ನ ಸೇವ್ ಮಾಡಿದ್ದೀನಿ. ನಿನಗೆ ಯಾವಾಗ ಮಾತಾಡ್ಬೇಕು ಅಂತ ಅನ್ಸುತ್ತೋ ಅವಾಗ ಫೋನ್ ಮಾಡು. ಓಕೆನಾ? ಬಾಯ್. ಬಾಯ್ ಫ್ರೆಂಡ್. ಯಾಕೋ ಸಪ್ಪಗಿದ್ಯಾ? ಅಮ್ಮನ ಸಪ್ಪಗಿದ್ದಾಳೆ. ನೀನು ಕೆಲಸ ಫಿನಿಶ್ ಮಾಡಿಲ್ಲ ಅಂತ ಬಾಸ್ ಬೈದ್ರ? ಒಂದ್ ಕೆಲಸ ಫಿನಿಶ್ ಆಗೋದೇ ಬೇಡ ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದೀನಿ. ನಿನ್ ಬೇಡ ಅಂತ ಅನ್ಕೊಂಡ್ರ ಆಗಲ್ಲ ಬಿಡು. ಸಿಹಿ ಬಿಡ್ತು ಅನ್ನು. ಏನಂದು ನಮ್ ಹುಡುಗಿ ನಿಮ್ಗೇನಾದ್ರೂ ವರ ಕೊಟ್ಲ? ನಮ್ ಸಿಹಿ ಏನ್ ಹೇಳಿದ್ರು ನಿಜ ಆಗತ್ತೆ. ಏನೇ ಸುಬ್ಬಿ ನೀನು, ನನಗ್ ಬಿಟ್ಟು ಎಲ್ರಿಗೂ ವರ ಕೊಡ್ತಿದ್ಯಾಲ, ಕೋಟ್ಯಾಧೀಶ್ವರ ಹುಡುಗ ಸಿಗ್ಲಿ ಅಂತ ವಿಶ್ ಮಾಡು ಅಂದ್ರೆ ಮಾಡಿಲ್ಲ ಅಲ್ವಾ ನೀನು? ಮಾಡಿದ್ನಲ್ವಾ. ಹೆಲಿಕಾಪ್ಟರ್ ನೋಡಿ ನಮ್ ಸಿಹಿ ಬಂಗಾರ ಕುಣಿದಾಡ್ಬಿಡ್ತಾಳೆ. ಅವಳು ಖುಷಿ ಪಡೋದನ್ನ ನಾನ್ ನೋಡ್ಬೇಕು.
ಸೀತಂಗೆ ಫೋನ್ ಮಾಡಿ ಈಗಲೇ ಬರಬೇಡ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಾ ಅಂತೇಳಿ. ಮಗು ಇದನ್ನೆಲ್ಲ ನೋಡಿದ್ರೆ ಹೆದರ್ಕೊಳ್ಳುತ್ತೆ. ಅವ್ರುಗಳು ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾಡಿ. ನನ್ನ ಪ್ರಿಯತಮ್ಮ, ಮಾತಾಡಿದ್ರು ಚಂದ, ಮಾತಾಡದೆ ಇದ್ರು ಚಂದ. ಬಾಸ್ಗಾ? ಹಾ ಮೇಡಮ್. ನಾನೇ ಕೊಡ್ತೀನಿ. ನಾನೇನು ಕೇಳಿಲ್ವಲ್ಲ. ಅದು ನೀವು ಫೈಲ್ಸ್ ಎಲ್ಲ ನೋಡಿ ಸುಸ್ತಾಗಿರ್ತೀರಲ್ಲ, ಯು ನೀಡ್ ಅ ಕಪ್ ಆಫ್ ಟೀ ಸರ್. ಬಟ್ ಇದನ್ನೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ ಮಿಸ್? ಪ್ರೀತಮ್ಮ. ಪ್ರಿಯಾ, ಐ ಮೀನ್ ಮೈ ನೇಮ್ ಇಸ್ ಪ್ರಿಯಾ. ಟೀ ಎಲ್ಲ ತಂದ್ಕೊಡೋಸ್ ಪ್ರಿಯಾ? ಐ ಮೀನ್ ಆಫೀಸ್ ಬಾಯ್ ಇದಾನಲ್ಲ ಸರ್. ಬಾಯ್ ತಂದ್ಕೊಡೋದಕ್ಕೂ ಈ ಗರ್ಲ್ ತಂದ್ಕೊಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಕಾಫಿ ಆರೋಗುತ್ತೆ. ಟೀ ಅಂದ್ರಿ? ಐ ಮೀನ್ ಟೀ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೀವು. ನಿಮ್ಮನ್ನ ನೋಡಿದಾಗಿಂದ ಐ ಮೀನ್ ಐ ಡೆಂಟ್ ಮೀನ್ ದಟ್ ವೇ ಸರ್. ನಿಮ್ಮನ್ನ ನೋಡಿದಾಗಿಂದ ನಿಮ್ ಮೇಲೆ ಗೌರವ. ಸಚ್ ನೈಸ್ ಹೌಸ್. ಅಂತೂರಿ ತುಂಬಾ ಚೆನ್ನಾಗಿದೆ. ಇಂಥ ಮನೆಗೆ ಸೊಸೆ ಆಗಿ ಬರಕ್ಕೆ ನಮ್ಮ ಮಗಳು ಅದೃಷ್ಟ ಮಾಡಿದಾಳೆ. ಯಾರು ನೀವು? ಯಾರು ಬೇಕಾಗಿತ್ತು? ಅದು ಇವತ್ತು ಈ ಮನೆಯಲ್ಲಿ ಹೆಣ್ಣೋಡೋ ಶಾಸ್ತ್ರ ಇದೆಯಲ್ಲ, ಅದಕ್ಕೆ ಬಂದಿದ್ದೀವಿ. ಹೆಣ್ಣೋಡೋ ಶಾಸ್ತ್ರ? ಇಲ್ಲಿ ಯಾವ ಶಾಸ್ತ್ರ ನಡೀತಿಲ್ಲ. ಹೊರಡಿ ಹೊರಡಿ. ಅಯ್ಯೋ, ಭಾರ್ಗವಿ ಅವರೇ ನಮ್ಮನ್ನ ಬರಕ್ಕೆ ಹೇಳಿದ್ದು. ಭಾರ್ಗವಿನ ಯಾವಾಗ ಹೇಳಿದ್ದು? ಬೆಳಗ್ಗೆ ಹೇಳಿದ್ನಲ್ಲ, ಮರ್ತು ಬಿಟ್ಟಿದ್ದೀರಾ? ಮರ್ತು ಬಿಟ್ಟಿದ್ದಾರೆ. ನೀವು ಬನ್ನಿ, ಒಳಗೆ ಬನ್ನಿ ಬನ್ನಿ. ಯಾರು, ಯಾಕೆ ಕರೆಸಿದ್ದು? ರಾಮನ್ಗೆ ಹುಡುಗಿ ನೋಡೋ ಶಾಸ್ತ್ರ. ಓ, ಹಂಗೆ ಅನ್ನಿಸ್ತಿಲ್ಲ. ಇದು ನಿನ್ನ ನಾಟಕದ ಶಾಸ್ತ್ರ. ಪಾಪ, ನಮ್ಮ ರಾಮನ್ ನಿನ್ನ ದೇವರೇ ಕಾಪಾಡಬೇಕು. ಎಲ್ಗ ಹೊರಟೆ? ಚಿಕ್ಕಪ್ಪ ಆಗಿರೋ ತಪ್ಪಿಗೆ ಶಾಸ್ತ್ರ ಮುಗಿಸ್ಕೊಂಡು ಹೋಗು. ಅವನಿಗೆ ಚಿಕ್ಕಪ್ಪ ಅನಿಸ್ಕೊಂಡಿದ್ದ ತಪ್ಪಗ ಅಥವಾ ನಿನಗೆ ಗಂಡ ಅನಿಸ್ಕೊಂಡಿರೋ ಕರ್ಮಕ್ಕ? ಎರಡು ಒಂದೇ. ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಪಕ್ಕದಲ್ಲಿದ್ದರೆ ನಿನಗೊಂಚೂರು ಮರ್ಯಾದೆ ಸಿಗ್ಬೋದೇನೋ ಅಲ್ವಾ? ನಿನ್ನಿಂದ ನನಗೆ ಮರ್ಯಾದೆ? ಭ್ರಾಮೆ. ಹೇಳದು ಹೇಳಿದ್ದೀನಿ, ಬೇಕಿದ್ರೆ ಇರು, ಇಲ್ಲ ತೊಲವು. ನಾ ಹೇಳಿದ್ದೆಲ್ಲ ನೆನಪಿದೆಯಲ್ಲ? ಅಯ್ಯೋ, ಇಂಥ ಚಾನ್ಸ್ನ ಬಿಡ್ತೀವಾ? ನಮ್ಮ ಮಗಳು ನಿಮ್ಮ ಮನೆ ಸೊಸೆ. ನಮಸ್ಕಾರ. ನಮಸ್ಕಾರ. ಇವರು ನನ್ನ ಹಸ್ಬೆಂಡ್. ಮೀಟಿಂಗ್ ಇತ್ತು, ನೀವು ಬರ್ತೀರಾ ಅಂತ ಕ್ಯಾನ್ಸಲ್ ಮಾಡಿ ಮನೇಲಿದ್ದಾರೆ. ಹಂಗೆ. ನಿಮ್ಮೊಂದು ವಿಷಯ ಗೊತ್ತಾ, ಭಾರ್ಗವಿ ಏನೇ ಹೇಳಿದ್ರು ನಾನು ಅದಕ್ಕೆ ನೋ ಅನ್ನೋದೇ ಇಲ್ಲ. ಅವರು ತುಂಬಾ ಜೋಕ್ಸ್ ಮಾಡ್ತಾ ಇರ್ತಾರೆ. ಹಂಗೆ ತುಂಬಾ ತಮಾಷೆ ಸ್ವಭಾವ. ನಮ್ಗೆಲ್ಲ ಮಾವಯ್ಯ ಅಂದ್ರೆ ತುಂಬಾ ಗೌರವ.
ಅವ್ರ ಮಾತನ್ನ ಯಾರು ಮೀರೋದಿಲ್ಲ. ಅವರು ಮಾವಯ್ಯ ಅನ್ನೋದಕ್ಕಿಂತ ನನಗೆ ಅಪ್ಪಾಜಿ. ಭಾರ್ಗವಿ ನನಗೆ ಮಗಳಿಗಿಂತ ಹೆಚ್ಚು ಮಾವಯ್ಯ. ಈ ಒಳ ಹಾಕೋ ಬೌನ್ಸರ್ಗೆ ನಮ್ಮ ಅಪ್ಪನೂ ತಲೆ ಬಾಕ್ತಾರಲ್ಲ. ಕಲಿಗಾಲ. ನಮಸ್ಕಾರ. 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 ಕಾಲಕ್ಕೆ ನಮಸ್ಕಾರ ಮಾಡು. ಗೌರವ ಅನ್ನೋದು ಮನಸ್ಸಲ್ಲಿದ್ರೆ ಸಾಕು ಬಿಡಮ್ಮ. ಅಕ್ಕ, ಇವರಿವತ್ತು ಸೀರೆ ಉಟ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಬಿಡಮ್ಮ, ಇರ್ಲಿ. ವಾಟ್ ನಾನ್ಸೆನ್ಸ್! ಕಣ್ ಕಾಣಲ್ವಾ? ಮಿಶಿ, ದಟ್ಸ್ ಓಕೆ, ಪರವಾಗಿಲ್ಲ. ನೋ, ಇಟ್ಸ್ ನಾಟ್ ಓಕೆ ಮಾಮ್. ನನ್ನ ಕಾಲಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಗೀತಾ, ನೀನ್ ಯಾಕೆ ಟ್ರಾಲಿನ ಅಡ್ಡ ಇಟ್ಕೊಂಡು ನಿಂತಿದ್ದೆ? ನಿಂಗ್ ತಲೆ ಇಲ್ಲ, ತಗೊಂಡ್ ಹೋಗು. ಅಪ್ಪು, ನಮ್ ರಾಮ್ ಬಂದ. ನಮಸ್ಕಾರ. ನಮಸ್ಕಾರ. ಹಾಯ್ ರಾಮ್, ನಾನು ನಿಮ್ಮ ಬಗ್ಗೆ ಎಲ್ಲ ಕಡೆ ಹುಡುಕ್ದೆ ಗೊತ್ತಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಆದರೆ ನಿಮ್ಮ ಬಗ್ಗೆ ಎಲ್ಲೂ ಇನ್ಫಾರ್ಮೇಶನ್ ಸಿಗಲಿಲ್ಲ. ಬೈ ದ ವೇ, ಐ ಆಮ್ ಇಶಿಕಾ. ರಾಮ್, ಇಟ್ಸ್ ಎ ವೈಟ್ ಬಾಲ್. ನಮ್ಮ ರಾಮ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಹಿ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಯಂಗ್ ಹ್ಯಾಂಡ್ಸಮ್ ಬಿಸ್ನೆಸ್ ಮ್ಯಾನ್. ಐ ನೋ. ಇಶಿಕಾ ಅವರೇ, ನಿಮ್ಮ ಜೊತೆ ಮಾತಾಡ್ಬೇಕಿತ್ತಲ್ಲ. ಯಾ ಯಾ, ಶೋರ್. ಪರ್ಸನಲ್ ಆಗಿ ಮಾತಾಡಿದ್ರೆ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡುತ್ತೆ. ಫುಲ್ ಸ್ಪೀಡಲ್ಲಿ ಇದ್ದಾಳೆ. ಹುಷಾರಮ್ಮ, ರನ್ ಔಟ್ ಆಗ್ಬಿಡ್ತೀಯ? ನಮ್ಗೇನು ಅಭ್ಯಂತರ ಇಲ್ಲ, ಮಾತಾಡ್ಬೋದು. ಚಿಯರ್ ಗರ್ಲ್ಸ್. ಪರ್ಸನಲ್ ಅಂತ ಏನಿಲ್ಲ, ಇಲ್ಲಿ ಇರೋರೆಲ್ಲ ನಮ್ಮವರೇ ಅಲ್ವಾ. ಇನ್ ಪರ್ಸನಲ್ ಏನಿದೆ ಹೇಳಿ, ಇಲ್ಲೇ ಮಾತಾಡೋಣ. ಎಸ್ ಎಸ್, ಕರೆಕ್ಟ್ ಕರೆಕ್ಟ್. ಓಕೆ, ಫೈನ್. ಸಂಜೆ ಆಯ್ತಲ್ಲ, ಏನ್ ಬಿಸ್ಲು? ಕಾಲ್ ನೋಡ್ತಿದ್ಯಾ? ಆಟೋಲ್ ಹೋಗ್ಬೇಕಾ? ಅಯ್ಯೋ ಬೇಡ ಬೇಡ, ಮೀಟರ್ ಮೇಲೆ ಕಾಸ್ ಕೇಳ್ತಾರೆ. ಅದ್ರ ಬಗ್ಲು ಒಂದೊಂದು ಐಸ್ ಕ್ರೀಮ್ ತಿನ್ನೋಣ. ಬೇಡ ಬೇಡ, ಒಂದೇ ಐಸ್ ಕ್ರೀಮ್ ಅಲ್ಲಿ ಇಬ್ರು ತಿನ್ನೋಣ. ಐಸ್ ಕ್ರೀಮ್ ಅಲ್ಲಿ ತುಂಬಾ ಶುಗರ್ ಇರುತ್ತೆ, ನೀನ್ ತಿನ್ಬಾರ್ದು. ಯಾವಾಗ್ಲೂ ಒಂದ್ಸಲ ತಾನೇ, ಪ್ಲೀಸ್ ಸೀತಮ್ಮ. ನನ್ಗೆ ಎಲ್ಲ ಬಿಸಿ ಆಗಿದೆ, ಕೂಲ್ ಮಾಡ್ಕೊಳ್ಳೋಣ. ನೀ 50, ನಾ 50, ಪ್ಲೀಸ್. ನೋ, ಹೋಗ್ಲಿ. 80, 20, ಇದಕ್ಕಿಂತ ಕಮ್ಮಿ ಕೇಳ್ಬೇಡ ಪ್ಲೀಸ್ ಸೀತಮ್ಮ. ಹೇಳಿಯಪ್ಪ. ಸೀತಾ, ಎಲ್ಲಿದ್ಯಮ್ಮ? ಆಫೀಸಿಂದ ಹೊರಟಿದ್ದೀನಪ್ಪ. ಯಾಕೆ? ಗೂಂಡಾಗಳು ಮನೆ ಹತ್ರ ಬಂದ್ಬಿಟ್ಟಿದಾರಮ್ಮ. ಇನ್ನೀಗ್ಲೇ ಬರಬೇಡ, ಮಗು ಅವ್ರನ್ನ ನೋಡಿದ್ರೆ ಗಾಬರಿ ಆಗುತ್ತೆ. ನಾನು ಅವ್ರು ಹೋದ್ಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬರಮ್ಮ. ಸರಿಯಪ್ಪ. ಆಗ್ಲೇನೋ ಕೇಳ್ತಿದ್ದೆ. ಏನು ಇಲ್ಲ ಬಿಡು. 80-20 ಓಕೆನಾ? ಚಿಕ್ಕು ವೆನಿಲಾ ಐಸ್ ಕ್ರೀಮು, ನನಗೆ 80, ನಿನಗೆ 20, ಓಕೆನಾ? ಓಕೆ, ಅದು 50-50. ಹಾಗಿದ್ರೆ ಬೇಡ, ನಡಿ. ಇಲ್ಲ ಇಲ್ಲ, 80 ನಿನಗೆ, 20 ನನಗೆ. ಇಷ್ಟು ಬೇಗ ಒಪ್ಕೊಂಡ್ ಬಿಟ್ಟೆ ಅಲ್ವಾ ಸೀತಮ್ಮ? ಹೇಗೆ ಹೇಗಿದ್ರು ಹೊರಗಡೆ ಬಂದಿದೀವಲ್ಲ, ನಿಧಾನಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ. ಆದ್ರೆ ಇನ್ನೊಂದ್ ವರ್ಷ ನೀನ್ ಐಸ್ ಕ್ರೀಮ್ ಕೇಳಂಗಿಲ್ಲ. ಓಕೆ ಸೀತಮ್ಮ. ಐ ಆಮ್ ಅ ವೆರಿ ಜಾಯ್ಫುಲ್ ಪರ್ಸನ್.
ನಂಗೆ ಈ ಲೈಫ್ ಅಲ್ಲಿ ತುಂಬಾ ಸ್ಟ್ರೆಸ್ಡ್ ಆಗಿರೋರ್ ಕಂಡ್ರ ಆಗಲ್ಲ. ಏನಿದ್ರೂ ಖುಷಿ ಖುಷಿಯಾಗಿರ್ಬೇಕು, ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಸುತ್ತಾಡ್ಬೇಕು, ಯಾರ ಡಿಸ್ಟರ್ಬೆನ್ಸ್ ಇಲ್ಲದೆ ನಾನು ನೀವು ಖುಷಿಯಾಗಿರ್ಬೇಕು ಅಷ್ಟೇ. ದಟ್ಸ್ ಮೀ. ವಾವ್, ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ. ನಮ್ ರಾಮ್ ಏನೇ ಡಿಸೈಡ್ ಮಾಡ್ಬೇಕು ಅಂದ್ರು ಪೂರ್ತಿಯಾಗಿ ಅವ್ರ ಬಗ್ಗೆ ತಿಳ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡ್ತಾನೆ ಅಲ್ವಾ ಅಪ್ಪು? ಆದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡಕ್ ಏನೂ ಇಲ್ಲ ಚಿಕ್ಕೆ, ನಂಗೆ ಈ ಮದುವೆ ಓಕೆ. ನಂಗೆ ಗೊತ್ತಿತ್ತು ನಿಮ್ ಹುಡುಗಿನ ನಮ್ ರಾಮ್ ಖಂಡಿತವಾಗ್ಲೂ ಒಪ್ಕೋತಾನೆ ಅಂತ, ಆದ್ರೆ ಇಷ್ಟು ಬೇಗ ಒಪ್ಕೋತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಂಗ್ರಾಜ್ ರಾಮ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ತಗೊಳ್ಳಿ, ಸ್ವೀಟ್ ತಿಂದು ಸೆಲೆಬ್ರೇಟ್ ಮಾಡೋಣ ಮಾವ. ಇರಮ್ಮ, ರಾಮು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀಯಲ್ವಾ? ಎಸ್ ತಾತ, ಎಲ್ಲ ಯೋಚನೆ ಮಾಡಾಯ್ತು. ಕಂಗ್ರಾಜ್. ಥ್ಯಾಂಕ್ ಯು ಚಿಕ್ಕಿ. ಈ ಸಂಬಂಧ ಕಂಟಿನ್ಯೂ ಮಾಡೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳ್ಬಿಡ್ತೀನಿ. ಆಕ್ಚುಲಿ ಇವ್ರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ, ಆದರೂ ಮದುವೆ ಆದ್ಮೇಲೆ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದಲ್ವಾ? ಅದಕ್ಕೆ ಈಗಲೇ ಮಾತಾಡ್ಕೊಂಡ್ಬಿಟ್ರೆ ಬೆಟರ್. ಜಾಯ, ನಿಮ್ಮ ಬಗ್ಗೆನೂ ಹೇಳಿ. ನಾನು ನಿಮ್ಮ ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಆಕ್ಚುಲಿ ಈ ಬಿಸ್ನೆಸ್, ಇದರ ಸಕ್ಸಸ್, ಇದು ಎಲ್ಲದರ ಹಿಂದೆ ಇರೋ ಶಕ್ತಿ ನಮ್ಮ ತಾತ. ನಾನು ತುಂಬಾನೇ ಲಕ್ಕಿ, ಅವ್ರು ಕಟ್ಟು ಬೆಳೆಸಿರೋ ಸಾಮ್ರಾಜ್ಯದಲ್ಲಿ ಹಾಯಾಗಿದ್ದೀನಿ. ನಮ್ಮ ತಾತ ತುಂಬಾನೇ ಸ್ವಾಭಿಮಾನಿ, ನನ್ನೂ ಹಾಗೆ ಬೆಳೆಸಿದ್ದಾರೆ. ಏನೂ ಇಲ್ಲದೆ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟೋದು ಸುಲಭ ಅಲ್ಲ. ಆಫ್ಕೋರ್ಸ್, ನಾನು ಮಾತ್ರ ಅಲ್ಲ, ಸಾವಿರಾರು ಜನರಿಗೆ ನಮ್ಮ ತಾತ ಇನ್ಸ್ಪಿರೇಷನ್. ತುಂಬಾ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕೊರಿತಾನೆ ಇತ್ತು, ನಾನು ನಮ್ಮ ತಾತನ ತರ ಫ್ರಮ್ ದ ಸ್ಕ್ರಾಚ್ ಜೀವನ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಬೇಕು ಅಂತ. ಫ್ರಮ್ ಸ್ಕ್ರಾಚ್ ಅಂದ್ರೆ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀರಾ? ಎಸ್, ಆದ್ರೆ ನಮ್ಮ ತಾತನಿಂದ ಅಥವಾ ಮನೆಯವರಿಂದ ಯಾರಿಂದನೂ ಒಂದು ಸಣ್ಣ ಹೆಲ್ಪ್ ತಗೊಳಲ್ಲ. ಇನ್ಫ್ಯಾಕ್ಟ್ ಮದುವೆ ಆದ್ಮೇಲೆ ನಾನು ಈ ಮನೇಲೂ ಇರಲ್ಲ. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ? ಹೇಗೂ ಮನೆಯಿಂದ ಆಚೆ ಬಂದ್ರೆ ಅವ್ರ ಪಾಲಿನ ಆಸ್ತಿ ಅವ್ರಿಗೆ ಸಿಗುತ್ತೆ, ಆಚೆ ಬಂದು ಹೊಸ ಕಂಪನಿ ಕಟ್ತಾರೆ, ಆಮೇಲೆ ಗಂಡ ಹೆಂಡತಿ ಆರಾಮಾಗಿರ್ಬೋದು ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಿಳಿದೆಲ್ಲ ನಿಜ ಆಗ್ಬಿಡ್ಲಿ. ನೋ ನೋ ನೋ, ನಾನು ಹೇಳ್ತಾ ಇರೋದು ಹಾಗಲ್ಲ. ನಮ್ಮ ಮನೆಯವರಿಂದ ಒಂದು ರೂಪಾಯಿ ತಗೊಳ್ದೆ ಝೀರೋಯಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕು. ಒಂದು ಬಾಡಿಗೆ ಮನೇಲಿ ನಾವಿಬ್ರು ಹಾಯಾಗಿ ಬದುಕೋಣ. ಏನು ಬಾಡಿಗೆ ಮನೇನ? ಇದೇನಪ್ಪ ಅರಮನೆ ಅಂತ ಮನೆ ಬಿಟ್ಬಿಟ್ಟು ಬಾಡಿಗೆ ಮನೆ ಅಂತಿದ್ದೀರಲ್ಲ. ಶ್ರಮ ಪಡದೆ ಅನ್ನಕ್ಕೆ ಆಸೆ ಪಡಬಾರ್ದು ಅಂತಾರೆ, ಇನ್ ಅರಮನೆ. ಈಗ ನಮ್ಮ ತಾತನ ಬಗ್ಗೆ ನಾನು ಹೇಗೆ ಹೆಮ್ಮೆಯಿಂದ ಹೇಳ್ಕೊತಿದ್ದೀನೋ ಹಾಗೆ ಮುಂದೆ ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನನ್ನ ಬಗ್ಗೆನೂ ಹಾಗೆ ಮಾತಾಡ್ಬೇಕು. ಹಾ, ನಮ್ಮಿಬ್ರಿಗೆ 1 BHK ಸಾಕಾಗುತ್ತಲ್ವಾ? ಏನು 1 BHK? ಯಾ, ಇಟ್ಸ್ ಮೋರ್ ದೆನ್ ಎನಫ್. ಆಲ್ಮೋಸ್ಟ್ ಒಂದಿಷ್ಟಿರುತ್ತೆ, ಅಷ್ಟಿಲ್ದೆ ಹೋದ್ರು ಒಂದಿಷ್ಟಿರುತ್ತೆ. ಈಗ ಯಾವ್ದಾದ್ರು ತಿಂಗಳು ನನ್ನ ಕೈಯಿಂದ ಬಾಡಿಗೆ ಕಟ್ಟಕ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆಗ ನೀವು ಕಟ್ಟಿ, ಒಬ್ರಿಗೊಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಬದುಕೋಣ. ನನ್ನ ಕೈಯಲ್ಲಾದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಈಗ ನೀವು ತರಕಾರಿ ತಂದ್ಕೊಟ್ರೆ ನಾನು ಕಟ್ ಮಾಡ್ಕೊಡ್ತೀನಿ, ನೀವು ನೆಲ ಒರೆಸಿದ್ರೆ ನಾನು ಕಸ ಗುಡಿಸ್ತೀನಿ, ನೀವು ಬಟ್ಟೆ ಒಗೆದ್ರೆ ಹೋದ್ರೆ ಒಣಗಾಗ್ತಾನೆ ಅಲ್ವಾ? ಕರೆಕ್ಟು. ಚಿಕ್ಕಿ, ನನ್ಗೆ ಈ ಮದುವೆ ಓಕೆ. ಮಿಸ್ ಮಿಶಿಕಾ. ಮಿಶಿಕಾ, ಮಿಶಿಕಾ ಅವ್ರಿಗೂ ಕೂಡ ನಾನು ಹೇಳಿದಕ್ಕೆಲ್ಲ ಒಪ್ಪಿಗೆ ಇದೆ ಅಂತ ಅನ್ಸುತ್ತೆ, ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡಿಬಿಡಿ.
ನನಗೊಂದು ಸ್ವಲ್ಪ ಟೈಮ್ ಬೇಕು. ಇದು ಲೈಫ್ ಮ್ಯಾಟರ್. ನಿಮ್ಗೆ ಎಷ್ಟು ಟೈಮ್ ಬೇಕು? ಒನ್ ಡೇ, ಒನ್ ವೀಕ್, ಒನ್ ಮಂತ್? ಐ ಆಮ್ ರೆಡಿ ರೈಟ್ ನೌ. ನೀವು ಅಂದ್ರೆ ಸಾಕು, ಈಗಲೇ 1 BHK ಹುಡುಕಕ್ಕೆ ಶುರು ಮಾಡ್ತೀನಿ. ಐಲ್ ಕಾಲ್ ಯು. ಓಕೆ ಬಾಯ್. ಮಾಮ್, ಡ್ಯಾಡ್, ಬನ್ನಿ ಹೊರಡೋಣ. ಹಾಗಾದ್ರೆ ನಾವು ಹೊರಡ್ತೀವಿ. ಅಕ್ಕ, ಅವ್ರು ಇವತ್ತು ಸೀರೆ ಉಟ್ಕೊಂಡು ಬಂದಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಚಿಕ್ಕಿ, ಚಿಕ್ಕಿ, ಭಾರ್ಗವಿ ಬೇಜಾರು ಮಾಡ್ಕೊಂಡಿದ್ದಾಳೆ.